ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆಗೆ ಬಿಜೆಪಿ ತಯಾರಿ. ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿ ನಾಯಕರ ರಣತಂತ್ರ. ಮೂಡ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆ. ನಮ್ಮ ಜಿಲ್ಲೆಯಿಂದ ಬೆಳೆದವರು ಈಗ ಜಿಲ್ಲೆಯಲ್ಲಿಲ್ಲ. ನಮ್ಮ ಸಂಪುಟದ 33 ಮಂದಿ ಸೇರಿ ಸರ್ಕಾರವೇನ ಸರ್ವನಾಶ ಆಗಬೇಕಾ? ಎಚ್ಡಿಕೆ ಸರ್ವನಾಶ ಹೇಳಿಕೆಗೆ ಡಿಕೆ ಕೌಂಟರ್. ಚಿಕ್ಕೋಡಿಯಲ್ಲಿ ಕೃಷ್ಣ ಆರ್ಭಟ ವೀರಭದ್ರ ದೇವಾಲಯ ಜಲಾವೃತ. ನವಿಲು ತೀರ್ಥ ಜಲಾಶಯದಿಂದ ನೀರು, ಪ್ರವಾಹದ ಆತಂಕ. ಇತ್ತ ಸಕಲೇಶ್ಪುರದ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತ. ಕೋಚಿಂಗ್ ಸೆಂಟರ್ಗೆ ಮಳೆ ನೀರು ನುಗ್ಗಿ ಮೂವರು ಸಾವು. ದೆಹಲಿಯ ರಾವ್ ಐಎಎಸ್ ಕೋಚಿಂಗ್ ಮುಂದೆ ಹೋರಾಟ. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯ. ಬೌಲರ್ಸ್ಗಳ ಆರ್ಭಟಕ್ಕೆ ಪತರುಗುಟ್ಟಿದ ಲಂಕಾ. ಶ್ರೀಲಂಕಾ ವಿರುದ್ಧ 43 ರನ್ಗಳಿಂದ ಗೆದ್ದ ಭಾರತ. ಅತ್ತ ಒಲಿಂಪಿಕ್ಸ್ನಲ್ಲೂ ಭಾರತ ಹಾಕಿ ತಂಡ ಶುಭಾರಂಭ.